ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತು ನನ್ನ ಭಾಗ್ಯ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅನ್ನ ಭಾಗ್ಯ ಯೋಜನೆ ಮೂರನೇ ಕಂತಿನ ಹಣ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ. ಕೆಲವರಿಗೆ ತಮ್ಮ ಖಾತೆಗೆ ನೇರವಾಗಿ ಕ್ರೆಡಿಟ್ ಆಗಿದೆ, ಇನ್ನು ಸಾಕಷ್ಟು ಜನಕ್ಕೆ ಅನ್ನ ಭಾಗ್ಯ ಮೂರನೇ ಕಂತು ಅಮೌಂಟ್ ಕೂಡ ಬರಬೇಕಾಗುತ್ತೆ. ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಮಾಹಿತಿ ಮುಂದಿದೆ. ನಿಮಗೆ ಅಮೌಂಟ್ ಕೂಡ ಆಗ್ತಾ ಇದ್ದಾರೆ. ಇಲ್ಲಿ ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ, ಅವರಿಗೆಲ್ಲ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಡೈಲಿ ಆಗ್ತಾ ಬರ್ತಾರೆ. ನಿಮಗೆ ಅಕ್ಟೋಬರ್ 15 ಒಳಗೆ, ಇವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಅಕ್ಟೋಬರ್ 15 ಒಳಗೆ ನಿಮಗೆ ಅಮೌಂಟನ್ನು ಕೂಡ ಆಗ್ತಾರಂತೆ. ಎಲ್ಲರೂ ಕೂಡ ಅಕ್ಟೋಬರ್ 15 ಒಳಗೆ ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಹೊಸ ಅಪ್ಡೇಟ್ ಏನಂದರೆ, ಇಲ್ಲಿ ಅಕ್ಕಿ ಬದಲು ಹಣ ಯಾವಾಗ ಕೊಡ್ತಾರೆ, ಅಕ್ಕಿ ಬದಲು ಹಣ ಯಾವಾಗ ಕೊಡ್ತಾರೆ ಅಂದರೆ ಸಾಕಷ್ಟು ಜನ ಕೇಳ್ತಾ ಇದ್ರು. ಈಗ ಎಲ್ಲೆಲ್ಲಿ ಬರ ಇದೆ, ಈಗ ರಾಜ್ಯದಲ್ಲಿ ಮಳೆ ಎಲ್ಲ ಎಲ್ಲಿ ಬರ ಇದೆ, ಯಾವುದು ಬರ ಪಡೆಯುತ್ತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿ ನಿಮಗೆ 5 kg ಅಕ್ಕಿ, 5 kg ಅಮೌಂಟ್ನ 5 kg ಅಕ್ಕಿ ಮತ್ತು 5 kg ಅಕ್ಕಿದ ಅಮೌಂಟ್ನ ಕೊಡ್ತಾ ಇದ್ರು. ಅಲ್ಲಿ ನಿಮಗೆ 10 kg ಅಕ್ಕಿಯನ್ನು ಕೂಡ ಕೊಡ್ತೀವಿ ಅಂತ ಮನೆ ಆಹಾರ ಸಚಿವರು ಘೋಷಣೆ ಮಾಡಿದ್ದಾರೆ. 10 kg ಅಕ್ಕಿಯನ್ನು ಕೊಡ್ತೀವಿ ಬರ ಪೀಡಿತ ಜಿಲ್ಲೆಗಳಲ್ಲಿ ಅಂತ ಯಾವ್ಯಾವ ಜಿಲ್ಲೆಗಳು ಅಂತ ಘೋಷಣೆ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ನಂತರ ಅಕ್ಟೋಬರ್ 15 ಬರುತ್ತೆ, ಯಾವ ಬರ ಪೀಡಿತ ಜಿಲ್ಲೆಗಳಲ್ಲಿ 10 kg ಅಕ್ಕಿಯನ್ನೇ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆದ ನಂತರ ಇನ್ನೂ ಕೂಡ ಅಪ್ಡೇಟ್ ಬರ್ತಾ ಇದೆ, ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಸಮಸ್ಯೆ ಇದೆ. ಇನ್ನೂ ಕೂಡ ಈ KYC ಆಗಿಲ್ಲ, ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿಲ್ಲ, ಡಾಕ್ಯುಮೆಂಟ್ಸ್ ಅದೇ ರೀತಿ ಮಿಸ್ಟೇಕ್, ಫೆಚಿಂಗ್ ಕರೆಕ್ಟಾಗಿ ಮಿಸ್ಟೇಕ್ ಕಾಣಿದ್ದಾರೆ, ಕರೆಕ್ಟಾಗಿಲ್ಲ, ಇನ್ನೂ ಕೂಡ ಸಮಸ್ಯೆ ಇದೆ. ದಯವಿಟ್ಟು ಯಾವುದೇ ಯೋಜನೆ ಕೂಡ ಪಡ್ಕೋಬೇಕಾದ್ರೆ ದಯವಿಟ್ಟು ಈ KYC ಡಾಕ್ಯುಮೆಂಟ್ ಅಪ್ಡೇಟ್, ಆಧಾರ್ ಕಾರ್ಡ್ ಮ್ಯಾಪಿಂಗ್, NPCI ಮ್ಯಾಪಿಂಗ್ನ ದಯವಿಟ್ಟು ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ಹೊಸದಾಗಿ ಅರ್ಜಿಯನ್ನು ಕಳಿಸಿದ್ದಾರೆ ರೇಷನ್ ಕಾರ್ಡ್ ಅವರಿಗೆ. ಅವರಿಗೆ ನಾವು ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅದನ್ನು. BPL ಅದೇ ರೀತಿ APL ಕಾರ್ಡ್ ಅವ್ರಿಗೂ ಕೂಡ ಅವರು ಕೂಡ ಫಲಾನುಭವಿಗಳಾಗ್ಬೋದು ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.